ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇವತ್ತು ಏಳು ಬೇರೆ ಬೇರೆ ಪಾಯಿಂಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ಎಲ್ಲರಿಗೂ ಶೇರ್ ಮಾಡಿ. ನ್ಯೂಸ್ ನಂಬರ್ ಒನ್, ಆರ್ ಬಿ ಐ ಕೀಪ್ಸ್ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ಡ್. ಆರ್ ಬಿ ಐ ಡಿಸೈಡ್ ಮಾಡಿದ್ದಾರೆ ಇಂಟ್ರೆಸ್ಟ್ ರೇಟ್ಸ್ ಅನ್ನು ಚೇಂಜ್ ಮಾಡೋದು ಬೇಡ ಸದ್ಯಕ್ಕೆ, ಯಾಕಂದ್ರೆ ಎಕನಾಮಿಕ್ ರಿಕವರಿ ಸ್ವಲ್ಪ ಅನ್ಸರ್ಟನ್ ಆಗಿದೆ. ಹಾಗೂ ಅವರು ಡೌನ್ ಗ್ರೇಡ್ ಮಾಡಿದ್ದಾರೆ ಎಸ್ಟಿಮೇಟ್ ಆಫ್ ಜಿ ಡಿ ಪಿ ಗ್ರೋತ್. ಮುಂಚೆ 10.5% ಆಗುತ್ತೆ ಅಂತ ಹೇಳಿದ್ರು 2021-22 ಅಲ್ಲಿ, ಈಗ 9.5% ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೀಟೇಲ್ ಇನ್ಫ್ಲೇಷನ್ ಲಾಸ್ಟ್ ಮಂತ್ ಏಪ್ರಿಲ್ ಅಲ್ಲಿ 4.29% ಬಿದ್ದಿದೆ, ಕಂಪೇರ್ ಟು 5.52% ಇನ್ ಮಾರ್ಚ್. ನ್ಯೂಸ್ ನಂಬರ್ ಟು, ಆಕ್ಸಿಸ್ ಬ್ಯಾಂಕ್ ಲೈಕ್ಲಿ ಟು ಬೈ ಮೈಕ್ರೋ ಫೈನಾನ್ಸ್ ಕಂಪನಿ ಸ್ಪಂದನ ಸ್ಫೂರ್ತಿ. ಆಕ್ಸಿಸ್ ಬ್ಯಾಂಕು ಮತ್ತು ಸ್ಪಂದನ ಸ್ಫೂರ್ತಿಯವರು ಡಿಸ್ಕಷನ್ ಅಲ್ಲಿದ್ದಾರೆ. ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸ್ಪಂದನ ಸ್ಫೂರ್ತಿಯವರನ್ನು ಕಂಪ್ಲೀಟ್ ಆಗಿ ಪರ್ಚೇಸ್ ಮಾಡ್ಬೋದು ಅಂತ. ಈ ಸ್ಪಂದನ ಸ್ಫೂರ್ತಿಯವರು ಸ್ಮಾಲ್ ವ್ಯಾಲ್ಯೂ ಲೋನ್ಸ್ ಕೊಡ್ತಾರೆ ಲೋ ಇನ್ಕಮ್ ಗ್ರೂಪ್ ಕಸ್ಟಮರ್ಸಿಗೆ, ಸೆಮಿ ಅರ್ಬನ್ ಹಾಗೂ ರೂರಲ್ ಏರಿಯಾಸ್ ಅಲ್ಲಿ. ಆಕ್ಸಿಸ್ ಬ್ಯಾಂಕ್ ನಾರ್ಮಲ್ ಆಗಿ ದೊಡ್ಡ ಸಿಟೀಸ್ ಅಲ್ಲಿ ಮಾತ್ರ ಆಪರೇಟ್ ಮಾಡ್ತಾರೆ. ಸೊ ಇದರಿಂದ ಅವರಿಗೆ ಸ್ಮಾಲರ್ ಸಿಟೀಸ್ಗೂ ಸ್ವಲ್ಪ ಆಕ್ಸೆಸ್ ಸಿಗುತ್ತೆ. ಆಸ್ ಆಫ್ ನೌ ಇನ್ನೂ ಡೀಟೇಲ್ಸ್ ಏನು ಫೈನಲೈಸ್ ಆಗಿಲ್ಲ. ನ್ಯೂಸ್ ನಂಬರ್ ತ್ರೀ, ಅನ್ಎಂಪ್ಲಾಯ್ಮೆಂಟ್ ರೇಟ್ ರೈಸಸ್. ಇಂಡಿಯನ್ ಅನ್ಎಂಪ್ಲಾಯ್ಮೆಂಟ್ ರೇಟು ಒನ್ ಇಯರ್ ಹೈಗೆ ಹೋಗಿದೆ, 11.9% May 2021 ಅಲ್ಲಿ, ಯಾಕಂದ್ರೆ ಸೆಕೆಂಡ್ ವೇವ್ ಆಫ್ ಕೋವಿಡ್. 7.97% ಇತ್ತು April 2021 ಅಲ್ಲಿ. ಅನ್ಎಂಪ್ಲಾಯ್ಮೆಂಟ್ ರೇಟು ಹೈಯೆಸ್ಟ್ ಇತ್ತು ಲಾಸ್ಟ್ ಇಯರು 23% April-May 2020, ಯಾಕಂದ್ರೆ ನ್ಯಾಷನಲ್ ಲಾಕ್ಡೌನ್ ಆಗಿತ್ತು. ಇವತ್ತು ಸಾಯಂಕಾಲ ಅಪ್ರಾಕ್ಸಿಮೇಟ್ಲಿ 7 ಗಂಟೆಗೆ ಇಂಟ್ರಾ ಡೇ ಟ್ರೇಡಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಇದನ್ನು ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಸುಮಾರು ಜನ ಇದ್ರ ಬಗ್ಗೆ ಕೇಳ್ತಾ ಇರ್ತಾರೆ, ಆದರೆ ಏನು ಐಡಿಯಾ ಇಲ್ಲದೆ ಇಂಟ್ರಾ ಡೇ ಟ್ರೇಡಿಂಗನ್ನು ಮಾಡ್ತಾ ಇರ್ತಾರೆ. ಹಾಗೂ ಸಾಯಂಕಾಲ 9:00 ಯೂಟ್ಯೂಬ್ ಲೈವ್ ಸೆಷನ್ ಇರುತ್ತೆ, ಹೊಸಬರಿಗೆ ಕ್ವೆಶ್ಚನ್ ಆನ್ಸರ್ ಸೆಷನ್ನು, ಆದಷ್ಟು ಡೌಟ್ಸನ್ನು ಕ್ಲಾರಿಫೈ ಮಾಡಲಿಕ್ಕೆ. ನ್ಯೂಸ್ ನಂಬರ್ ಫೋರ್, ರಿಲಯನ್ಸ್ ಜಿಯೋ ಆ್ಯಂಡ್ ಗೂಗಲ್ ವಿಲ್ ಲಾಂಚ್ ಬಜೆಟ್ ಸ್ಮಾರ್ಟ್ಫೋನ್ ಸೂನ್. ರಿಲಯನ್ಸ್ ಅವರು ಹಾಗೂ ಗೂಗಲ್ಲು ಕೊಲಾಬ್ರೇಷನಲ್ಲಿ ಒಂದು ಸ್ಮಾರ್ಟ್ಫೋನನ್ನು ರೆಡಿ ಮಾಡ್ತಾ ಇದ್ದಾರೆ. ಅದು ಸದ್ಯಕ್ಕೆ ಟೆಸ್ಟಿಂಗ್ ಫೇಸಲ್ಲಿದೆ. ಹಾಗೂ ಅಪ್ರಾಕ್ಸಿಮೇಟ್ಲಿ ಇದ್ದದ ಪ್ರೈಸು 3,000 ರೂಪಾಯಿ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಹಾಗೂ ಇದು 4G ಸ್ಮಾರ್ಟ್ಫೋನ್ ಆಗಿರ್ತದೆ. ಮೋಸ್ಟ್ ಪ್ರಾಬಬ್ಲಿ ದೀಪಾವಳಿ ಮುಂಚೆ ಇದು ರಿಲೀಸ್ ಆಗುತ್ತೆ. ನ್ಯೂಸ್ ನಂಬರ್ ಫೈವ್, ವಿಪ್ರೋ ಥರ್ಡ್ ಐ ಟಿ ಕಂಪ್ನಿ ಟು ಟಚ್ 3 lakh crore ಮಾರ್ಕೆಟ್ ಕ್ಯಾಪಿಟಲೈಸೇಷನ್. TCS ಫಸ್ಟು ಮತ್ತು ಇನ್ಫೋಸಿಸು, ಈಗ ವಿಪ್ರೋನು ಥರ್ಡ್ ಇಂಡಿಯನ್ ಕಂಪ್ನಿ ಆಗಿದೆ. 3 lakh crore ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕ್ರಾಸ್ ಆಗಿದೆ ನಿನ್ನೆ. ಇದು 1 lakh crore ಮಾರ್ಕೆಟ್ ಕ್ಯಾಪು December 2009 ಕ್ರಾಸ್ ಆಗಿತ್ತು, 2 lakh ಮಾರ್ಕೆಟ್ ಕ್ರೋರ್ October 2020. ಸೊ ನೀವು ನೋಡ್ಬೋದು ಲಾಸ್ಟ್ 7-8 months ಅಲ್ಲಿ 1 lakh crore ಜಾಸ್ತಿ ಆಗಿದೆ ಮಾರ್ಕೆಟ್ ಕ್ಯಾಪು. ಹಾಗೂ ಇಂಡಿಯಾದಲ್ಲಿ ಸದ್ಯಕ್ಕೆ 11 ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಮೋರ್ ದೆನ್ 3 crore ಇದೆ ವಿಪ್ರೋ ಸೇರ್ಸಿ. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನ್ಯೂಸ್ ನಂಬರ್ 7, ಟುಡೇ ಸ್ಟಾಪ್ ನಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಇವತ್ತು ಸ್ವಲ್ಪ ಮಾರ್ಕೆಟ್ಸ್ ವೀಕ್ ಇತ್ತು, ಇದೇ ಹೈಯೆಸ್ಟ್ ಲೆವೆಲ್ಲ ಅಥವಾ ಇದರಿಂದ ಇನ್ನೂ ಹೈ ಹೋಗುತ್ತಾ ಇನ್ನು ನೆಕ್ಸ್ಟ್ ವೀಕಲ್ಲಿ ಅಂತ ನಿಮ್ಮ ಊಹೆ ಏನಿದೆ ಅಂತ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.